ಮಂಡ್ಯ ಜಿಲ್ಲೆಯ ನಾಗಮಂಗಲ ಬಸ್ ಡಿಪೋದ ಚಾಲಕ ಕಂಡಕ್ಟರ್ ಜಿಲ್ಲಾ ಉಸ್ತುವಾರಿ ಸಚಿವರ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಡೆತ್ನೋಟ್ ಆಧರಿಸಿ ಸರ್ಕಾರದ ತನಿಖೆಗೊಳ್ಳುವಂತೆ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳಿಂದ ವಿಧಾನಸಭಾ ಅಧಿವೇಶನದಲ್ಲಿ ಪ್ರತಿಭಟನೆಯನ್ನ ಮಾಡಲಾಯಿತು. ಈ ವೇಳೆ ಮಾತನಾಡಿದಂತಹ ಶಾಸಕ ಪ್ರದೀಪ್ ಈಶ್ವರ್, ಬಿಜೆಪಿ ಹಾಗೂ ಜೆಡಿಎಸ್ನವರು ಒಂದು ಸಾವಿಗೆ ಇಷ್ಟೆಲ್ಲ ಧರಣಿ ಮಾಡ್ತಾ ಇದ್ದಾರಲ್ವಾ, ಕೋವಿಡ್ ವೇಳೆ ಇಷ್ಟೆಲ್ಲ ಸಾವಾದಾಗ ನ್ಯಾಯ ಕೊಡಿ ಅಂತ ಕೇಳೋಕೆ ಆಗ್ಲಿಲ್ವಾ ಅಂತ ಕೇಳಿದ್ರು. ಈ ವೇಳೆ ಮಾತನಾಡಿದಂತಹ ಸಭಾಧ್ಯಕ್ಷ ಯುಟಿ ಖಾದರ್ ಅವರು, ಸಾವಾಗ್ಲಿಲ್ಲ ಮರೆ ಪ್ರದೀಪ್, ಕುತ್ಕೋ ಕುತ್ಕೋ ಪ್ರದೀಪ್ ಅಂತ ಶಾಸಕ ಪ್ರದೀಪ್ ಈಶ್ವರ್ಗೆ ಸ್ಪೀಕರ್ ಬುದ್ಧಿವಾದವನ್ನ ಹೇಳಿದ್ರು. ಒಂದು ಸಾವಿಗೆ ಅವ್ರು ಇಷ್ಟು ಧರಣಿ ಮಾಡ್ತಿದಾರಲ್ಲ, ಕೋವಿಡ್ ಅಲ್ಲಿ ಸಾವಿರಾರು ಜನ ಸಾವನ್ನ ಜಸ್ಟಿಸ್ ಕೊಡು ಅಂತ ಕೇಳಕ್ಕಾಗಲ್ವ ಇವ್ರಿಗೆ? ಒಂದು ಸಾವಿಗೆ ಇಷ್ಟು ಜಸ್ಟಿಸ್ ಮಾಡ್ತಿದ್ರೆ ಸಾವಾಗ್ಲಿಲ್ಲ ಮರೆ ಪ್ರದೀಪ್. ಕೋವಿಡ್ ಅಲ್ಲಿ ಸಾವಿರಾರು ಜನ ಸಾವಾಯ್ತು ಅಧ್ಯಕ್ಷರೇ, ಅದಕ್ಕೂ ತನಿಖೆ ಮಾಡ್ತೀವಿ ಅಂತ ಕೇಳ್ಬೇಕಲ್ಲ ಅಧ್ಯಕ್ಷರೇ. ಅಲ್ಲ ಸಾವಿರಾರು ಸಾವಿಗೂ ನ್ಯಾಯ ಬೇಕಲ್ಲ ಅಧ್ಯಕ್ಷರೇ. ಇಲ್ಲ ಅಲ್ಲ ಅಲ್ಲ, ಈಗ ಒಂದು ಜೀವದ ಬಗ್ಗೆ ಕಾಳಜಿ ಇರೋರನ್ನ ಅಪ್ರಿಷಿಯೇಟ್ ಮಾಡ್ತಾ ಅಧ್ಯಕ್ಷರೇ, ನಾನು ಒಂದು ಅವಕಾಶ ಮಾಡಿಕೊಡಿ ಅಧ್ಯಕ್ಷರೇ. ಮೂರು ದಿನದಿಂದ ಪ್ರಯತ್ನ ಪಡ್ತಿದ್ದೀನಿ ಬಹಳಷ್ಟು ಚರ್ಚೆ ಮಾಡ್ಲಿಕ್ಕೆ. ಎಂಪಿ ಎಲೆಕ್ಷನ್ ಸದಸ್ಯರೆಲ್ಲ ತಮ್ಮ ಹೆಸರು ನೋಂದಾಯಿಸಿದ್ದಾರೆ.